ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಅಂದರೆ ಯಾರೋ ಒಬ್ರು ಕೇಳಿದ್ರು, ಕಮೆಂಟ್ ಮಾಡಿ ಹೇಳಿದ್ರು, ಅಕ್ಕ ಚಿಕನ್ ಬಿರಿಯಾನಿ ಮಾಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನನಗೂ ತಿನ್ನಬೇಕು ಅನ್ನಿಸ್ತು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಆಗ ಪಕ್ಕದಲ್ಲಿ ಕಾಣೋದು ಬೆಲ್ ಐಕಾನ ಕ್ಲಿಕ್ ಮಾಡಿ. ಬನ್ನಿ, ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನಾನು ರುಬ್ಬೋದಕ್ಕೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಮತ್ತು ಸೊಪ್ಪು, ಚಕ್ಕೆ, ಲವಂಗ, ಸೋಂಪು, ಇದಿಷ್ಟನ್ನು ನಾನು ರುಬ್ಬೋಕ್ಕೆ ತಗೊಂಡಿದ್ದೀನಿ. ಇವಾಗ ನಾನಿಲ್ಲಿ 1 ಕೆಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ. ನಾನು ರುಬ್ಬೋಕ್ಕೆ ಏನು ಮಸಾಲೆ ತಗೊಂಡಿದ್ದೀನಿ ಅದನ್ನು ನಾನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನೀವು ಈ ರುಬ್ಬೋ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡಿ ಆರಿಸಿ ನಿಧಾನಕ್ಕೆ ರುಬ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಯಾಕಂದರೆ ಹಸಿ ವಾಸನೆ ಎಲ್ಲ ಅದರಲ್ಲೇ ಹೋಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತು ಸೊಪ್ಪು, ಮತ್ತು ಚಕ್ಕೆ, ಲವಂಗ, ಕಾಯಿ ಕಲಿಸಿ ಹಾಕ್ಕೊಳ್ತೀನಿ. ಇದನ್ನು ನಾವು ಚೆನ್ನಾಗಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದೀವಲ್ವಾ, ಚೆನ್ನಾಗಿ ಇದರಲ್ಲೇ ಬಾಡಿಸ್ಕೊಳ್ಳೋಣ. ನೋಡಿ, ಈ ಥರ ಇಷ್ಟು ಚೆನ್ನಾಗಿ ಬಾಡಿದ್ರೆ ಸಾಕು. ಇದನ್ನು ನಾವು ನುಣ್ಣು ರುಬ್ಕೊಳ್ಳೋಣ. ಕಾಯಿನ ಸ್ವಲ್ಪ ಹಾಕಿ, ಯಾವಾಗಲೂ ಅಷ್ಟೇ, ಕಾಯಿ ಜಾಸ್ತಿ ಹಾಕಿದ್ರೆ ಅದಷ್ಟು ಟೇಸ್ಟ್ ಕೊಡಲ್ಲ. ನಾನಿಲ್ಲಿ ಕಾಯಿನ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಇದಕ್ಕೇ ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿದ್ದೀನಿ ರುಬ್ಬೋಕ್ಕೇ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ, ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ನಾನು ಇವಾಗ ನೆಕ್ಸ್ಟು ಸ್ಪೈಸಿ ಐಟಮ್ ಏನು ತೊಗೊಂಡಿದ್ದೆ, ಚಕ್ಕೆ, ಲವಂಗ, ಮೊಗ್ಗು, ಮತ್ತು ಸೋಂಪು, ಮತ್ತು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ನೆಕ್ಸ್ಟು ನಾನು 3 ರಿಂದ 4 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ, ಆ ಈರುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸಣ್ಣ ಬೇಯಬೇಕು. ಈರುಳ್ಳಿ ಗೋಲ್ಡನ್ ಕಲರ್ಗೆ ಚೇಂಜ್ ಆಗಬೇಕು, ಗೋಲ್ಡನ್ ಮೆರೂನ್ ಕಲರ್ಗೆ ಚೆನ್ನಾಗಿ ಬೇಯಬೇಕು ಈರುಳ್ಳಿ, ಅವಾಗಲೇ ಬಿರಿಯಾನಿ ಟೇಸ್ಟ್ ಬರೋದು. ಕಲರ್ ಚೆನ್ನಾಗಿ ಬಂದಮೇಲೆ ನೋಡಿ, ಕಲರ್ ಚೇಂಜ್ ಆಗೋಕ್ಕೆ ಚೆನ್ನಾಗಿ ಬೇಯ್ತಾ ಇದೆ. ಸದ್ಯಕ್ಕೆ ಇಷ್ಟು ಕಲರ್ ಚೇಂಜ್ ಆಗಿದೆ, ಸಾಕು ಅನ್ನಿಸ್ತಾ ಇದೆ ನನಗೆ. ಇನ್ನೊಂದು ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಸಾಕು. ಇದಕ್ಕೆ ನಾನು ನೆಕ್ಸ್ಟ್ ಇವಾಗ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಇದರಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಇವಾಗ ಚಿಕನ್ನ ತೊಗೊಂಡಿದ್ದೀನಿ ಅಂದಲ್ಲ, ಈ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ.
ಚಿಕನ್ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಿ ಆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ವಲ್ಪ. ಖಾಲಿ ಆಗಿಬಿಟ್ಟಿದೆ ನೋಡಿ, ಗೊತ್ತೇ ಇಲ್ಲ ನಮಗೆ ಅರಿಶಿನ ಪುಡಿ ಖಾಲಿ ಆಗೋಗಿದೆ. ಸಾಕು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಚಿಕನ್ನು, ಸಾಕಷ್ಟು ಬೆಂದರೆ ಇದಕ್ಕೆ ನಾನು ಇವಾಗ ಏನು ಖಾರ ರುಬ್ಬಿಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿದಾಗುತ್ತೆ, ಸಾಕು ಇದು ಎಣ್ಣೆ ಬಿಟ್ಕೊಡ್ಲಿ, ಹಸಿ ವಾಸನೆ ಎಲ್ಲ ಹೋಗ್ಲಿ ಖಾರದ್ದು. ಇವಾಗ ಇದಕ್ಕೆ ನಾನು ಇಲ್ಲಿ ಮೂರು ಟೊಮೆಟೋನ, ಚಿಕ್ಕ ಚಿಕ್ಕ ಟೊಮೆಟೊ, ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಟೊಮೆಟೊ ಸೇರಿಸಾದ್ಮೇಲೆ ತೇಜು ಬಿರಿಯಾನಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಕೆ ಜಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ನೆಕ್ಸ್ಟು ಬಿರಿಯಾನಿ ಮಸಾಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದು ಎಣ್ಣೆ ಬಿಟ್ಕೊಳ್ಳಿ, ಅಲ್ಲ ಇವಾಗ ಅದಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇಲ್ಲಿ ನಾನು ಮೂರು ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ನಾವು ಐದು ಜನ ಇದ್ದೀವಿ, ಅದಕ್ಕೋಸ್ಕರ ಸಾಕು ಚಿಕ್ಕ ಲೋಟದಲ್ಲಿ ಇದನ್ನು ತೊಳೆದು ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದಕ್ಕೆ ನಾವು ಆರು ಲೋಟ ನೀರನ್ನ ಸೇರಿಸ್ಕೊಳ್ಳೋಣ, ಯಾಕಂದರೆ ಅಕ್ಕಿ ತೊಳಿತೀನಿ ಅಲ್ವ, ಸ್ವಲ್ಪ ನೆಂದಿರುತ್ತೆ. ಬರೀ ಐದೂವರೆ ಲೋಟ ಸೇರಿಸ್ಕೊಳ್ಳೋಣ. ಜಾರಲ್ಲಿ ನಾನು ರುಬ್ಕೊಂಡಿದ್ನಲ್ಲ, ಅದ್ರದ್ದು ಖಾರ ಹಂಗೆ ಇದೆ, ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಲೋಟದಲ್ಲಿ ಅಕ್ಕಿ ಬೆಳಿಗ್ಗೆ ಇಲ್ಲಿ ನಾನು ಕುಕ್ಕರ್ ಸಾಲಲ್ಲ ಅಂದ್ಬಿಟ್ಟು ಕುಕ್ಕರ್ನ ಚೇಂಜ್ ಮಾಡಿದ್ದೀನಿ. ಒಂದು ಕುದಿ ಬರಲಿ ಸಾಕಾಗುತ್ತೆ. ಇವಾಗ ಅಕ್ಕಿನ ತೊಳೆದು ಇಟ್ಕೊಳ್ಳೋಣ. ಕುದಿ ಬರೋ ತನಕ ವೇಟ್ ಮಾಡಿ. ವೇಟಿಂಗ್ ಪಲಾವ್ಗೆ ಎಲ್ಲಿ ಚಿಕನ್ ಬೇಕು ಮುಟ್ಟಿದ್ನಲ್ಲ, ಅದಕ್ಕೆ ಕೈ ವಾಶ್ ಮಾಡಿಕೊಂಡೆ, ಯಾಕಂದರೆ ಅದರದ್ದು ಕೂದಲೆಲ್ಲ ಇಟ್ಕೊಳ್ತೀನಿ. ಕುದಿ ಬರ್ತಾ ಇದೆ, ಒಂದೆರಡು ಕುದಿ ಬಂದಿದೆ. ಕಫ ಬರ್ತಾ ಇದೆ.
ಅದಕ್ಕೆ ಮನಂತ ಜಾಸ್ತಿ ನಿಂತ್ಕೊಂಡು ಅಡುಗೆನೆ ಮಾಡೋಕ್ಕಾಗಲ್ಲ. ಕುದಿ ಬರ್ತಾ ಇದೆ, ಸಾಕು ಒಂದೆರಡು ಕುದಿ ಬಂದರೆ ನಾವೇನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ. ಅಕ್ಕಿನ ಒಂದು ಅದು ಕುದಿ ಬರೋದೊಂದು 5 ನಿಮಿಷ ಅಂತ ನೆನೆಸ್ಕೊಳ್ಳಿ, ಜಾಸ್ತಿ ನೆನೆಸ್ಕೊಳಕ್ಕೆ ಹೋಗಬೇಡಿ. ಅಕ್ಕಿನ ಇದು ಒಂದು ಕುದಿ ಬಂದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಒಂದು ವಿಸಿಲ್ ಆದರೆ ಸಾಕು, ಯಾಕಂದರೆ ಚಿಕನ್ ಆಲ್ರೆಡಿ ಬೆಂದಿರುತ್ತೆ, ಬರೀ ಅಕ್ಕಿ ಬೇಯೋದಷ್ಟೇ ಅಲ್ವಾ. ನಮ್ಮಪ್ಪ ಇದ್ದಾರೆ, ಅದಕ್ಕೆ ಜೋರಾಗಿ ಮಾತಾಡ್ತಾ ಇಲ್ಲ ನಾನು. ಚೆನ್ನಾಗಿ ಕುದಿ ಬರ್ತಾ ಇದೆ, ಒಂದು ಕುದಿ ಬಂದರೆ ಸಾಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ಫೈನಲಿ ಬಿರಿಯಾನಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.